ಈ ನಡುವೆ ಅವರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರೆಸ್ ಮೀಟ್ ಮಾಡಿ ಸರ್ಕಾರವನ್ನು ಪೊಲಿಟಿಕಲ್ ಅಟ್ಯಾಕ್ ಮಾಡ್ತಾ ಇರ್ತಕ್ಕಂಥದ್ದು ಜೆ ಡಿ ಎಸ್ನವರು ಪೊಲಿಟಿಕಲ್ ಅಟ್ಯಾಕ್ ಮಾಡಿದಷ್ಟು ಕೂಡ ಸರ್ಕಾರ ಪಟ್ಟನ್ನು ಬಿಗಿಗೊಳಿಸ್ತಾ ಇದೆ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಕೇಂದ್ರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎರಡನೇ ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲನೇ ಪತ್ರ ಎಸ್ ಐ ಟಿ ಅವರು ಬರೆದಿದ್ದರು ಮಾತನಾಡಿದಷ್ಟು ರಾಜಕೀಯ ಕೆಸರ ಚಾಟುವಷ್ಟೇ ನಡೀತಾ ಇದೆ ಕಾನೂನಿನ ಕುಣಿಕೆಯನ್ನು ಬಿಗಿ ಮಾಡಿ ಕೌಂಟರ್ಗೆ ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಆಗಿದೆ ಆದಷ್ಟು ಕಾನೂನಾತ್ಮಕ ಪ್ರಕ್ರಿಯೆ ಚುರುಕುಗೊಳಿಸೋದಕ್ಕೆ ಈಗ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಆ್ಯಂಡ್ ಅದು ಮಾಡಲೇಬೇಕು ಬೇರೆ ಏನಿಲ್ಲ ಸ್ವಲ್ಪ ಇದಕ್ಕೆ ಎಕ್ಸ್ಟ್ರಾ ಈ ಇದನ್ನು ಏನು ಎಫರ್ಟ್ ಹಾಕಬೇಕಾಗತ್ತೆ ಪ್ರಜ್ವಲ್ ಬಂಧನ ಪ್ರಯತ್ನಕ್ಕೆ ಏನೆಲ್ಲ ಅಸ್ತ್ರ ಸಾಧ್ಯತೋ ಅದೆಲ್ಲ ಬಳಕೆಗೆ ನಿರ್ಧಾರ ಆಮೇಲೆ ಇವರು ಜೆ ಡಿ ಎಸ್ಗೆಲ್ಲ ಸರ್ಕಾರದವ್ರು ಉತ್ತರ ಕೊಡಬೇಕಾಗಿರೋದು ರಾಜ್ಯದ ಜನತೆಗೆ ಅವ್ರು ಏನಾರು ಮಾಡಿಕೊಳ್ಳಿ ರಾಜ್ಯದ ಜನ ಪ್ರಶ್ನೆ ಮಾಡ್ತಾರೆ ನಿಮ್ಮ ಕೈಗೆ ಒಂದು ಪ್ರಕರಣ ಬಂದಾಗ ನೀವೇನು ಮಾಡಿದ್ರಿ ಒಬ್ಬ ವ್ಯಕ್ತಿಯನ್ನು ನೀವು ವಿದೇಶದಿಂದ ಕರೆಸೋಕ್ಕಾಗಲಿಲ್ಲ ಅಂತಂದಮೇಲೆ ಇನ್ನು ಹೇಗೆ ನೀವು ಆದರೆ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಅವ್ರಿಗೂ ಒತ್ತಡ ಇದೆ ಕರೆಸಲೇಬೇಕು ಅಂತ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ ಶ್ರೀನಿವಾಸ್ ಸುಮ್ಮನೆ ಆರೋಪ ಪ್ರತ್ಯಾರೋಪಕ್ಕೆ ಹೋದೇ ಮೊದಲು ಪ್ರಜ್ವಲ್ ರೇವಣ್ಣನನ್ನು ಕಾನೂನಾತ್ಮಕವಾಗೇ ನಮ್ಮ ದೇಶಕ್ಕೆ ವಾಪಸ್ ಕರೆಸೋದು ಹೇಗೆ ಈ ನಿಟ್ಟಿನಲ್ಲಿ ಸರ್ಕಾರದ ಗಮನನ ಅಂತ ಅರವಿಂದ್ ಹೌದು ಸರ್ಕಾರದ ವಲಯದಲ್ಲಿ ಈ ರೀತಿಯಾದಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಾವೆ ಯಾವಾಗ ಪ್ರಜ್ವಲ್ ರೇವಣ್ಣ ಕೇಸ್ ಹೊರಗಡೆ ಬಂತು ರೇವಣ್ಣ ಬಂಧನ ಆಯ್ತು ಅದನ್ನ ರಾಜಕೀಯವಾಗಿ ಜೆಡಿಎಸ್ ಕೂಡ ಟಾರ್ಗೆಟ್ ಮಾಡಲಿಕ್ಕೆ ಮುಂದಾಯ್ತು ಕಾಂಗ್ರೆಸ್ ಮತ್ತೆ ಸರ್ಕಾರದ ಮಂತ್ರಿಗಳು ಜೆಡಿಎಸ್ ನ ವಿರೋಧ ಆರೋಪ ಮಾಡಿದ್ರು ಕುಮಾರಸ್ವಾಮಿ ನೇರವಾಗಿ ಈ ಪೆನ್ ಡ್ರೈವ್ ಲೀಕ್ ನಲ್ಲಿ ಕುಮಾರ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನುವಂತಹ ರಾಜಕೀಯ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಯಾವಾಗ ಜೆಡಿಎಸ್ ಈ ರೀತಿಯಾದಂತಹ ರಾಜಕೀಯ ಅಸ್ತ್ರ ಪ್ರಯೋಗ ಮಾಡ್ತೋ ಸರ್ಕಾರದ ವತಿಯಿಂದ ರಾಜಕೀಯ ಅಸ್ತ್ರಕ್ಕೆ ಕಾನೂನಾತ್ಮಕ ಅಸ್ತ್ರವನ್ನ ಪ್ರತಿ ಅಸ್ತ್ರವಾಗಿ ಬಿಡಬೇಕು ಅನ್ನುವಂತ ಚರ್ಚೆಗಳಾಗಿದ್ದಾವೆ ಕಾನೂನಾತ್ಮಕ ಅಸ್ತ್ರ ಅಂದ್ರೆ ಏನು ಪ್ರಜ್ವಲ್ ರೇವಣ್ಣ ಅವರನ್ನ ವಿದೇಶದಿಂದ ಕರೆಸುವಂತಹ ಪ್ರಕ್ರಿಯೆಗಳನ್ನ ಮತ್ತಷ್ಟು ಗಟ್ಟಿ ಮಾಡುವಂತದ್ದು ಯಾವ ರೀತಿಯಾಗಿ ಮಾಡಬೇಕು ಎಸ್ ಐ ಟಿಯ ಮುಂದಿನ ಪ್ರಕ್ರಿಯೆಗಳೇನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಹೇಗೆ ಒತ್ತಡ ಹಾಕಬೇಕು ಅವರ ಪಾಸ್ಪೋರ್ಟ್ ಅನ್ನ ಹೇಗೆ ರದ್ದು ಮಾಡಬೇಕು ಹೀಗೆ ಕಾನೂನಾತ್ಮಕ ಅಂಶಗಳನ್ನ ಬಿಗಿ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಅಥವಾ ಸರ್ಕಾರದ ಮಂತ್ರಿಗಳು ಸಚಿವರು ಎಲ್ಲರೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಹಾಗಾಗಿ ಜೆಡಿಎಸ್ ನ ಯಾವುದೇ ರಾಜಕೀಯ ಟೀಕೆಗಳು ಮಾಡಕ್ಕೆ ಮುಂದಾದ್ರೆ ನಾವು ಕಾನೂನಾತ್ಮಕ ವಿಚಾರವನ್ನ ಮತ್ತಷ್ಟು ಬಿಗಿಗೊಳಿಸಿ ಪ್ರಜ್ವಲರನ್ನ ದೇಶಕ್ಕೆ ಕರೆಸುವಂತ ಪ್ರಕ್ರಿಯೆಗಳನ್ನ ಮಾಡಬೇಕು ಅನ್ನುವಂತ ನಿರ್ಧಾರಗಳನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿನೇ ಅದರ ಮುಂದುವರೆದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಎರಡನೇ ಪತ್ರವನ್ನ ಕೇಂದ್ರಕ್ಕೆ ಬರೆದಿದ್ರು ಇನ್ನು ಮುಂದೆ ಯಾವೆಲ್ಲ ಸಾಧ್ಯತೆಗಳು ಕಾನೂನಾತ್ಮಕವಾಗಿದ್ದವೋ ಅದನ್ನ ಬಿಗಿ ಮಾಡೋಣ ಅನ್ನುವಂತ ನಿರ್ಧಾರವನ್ನ ಸರ್ಕಾರದವರು ಕೈಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಿರುವಂತದ್ದು ತಮ್ಮ ಎಲ್ಲ ಮಾಹಿತಿಗೆ ಎಲ್ಲ ಸರ್ವ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ಎಸ್ ಐ ಟಿ ಅವರಿಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅವರು ಅವರ ಅವ್ರ ಕೈಯಲ್ಲಿ ಆದ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಬಟ್ ಈ ವಿದೇಶದಲ್ಲಿ ಹೋಗಿ ಕೂತ್ಬಿಟ್ರೆ ಕರ್ಕೊಂಬರೋದು ವಾಪಸ್ಸು ಬಹಳ ಕಷ್ಟ ಅದನ್ನೇ ನಾವೀಗ ಇಲ್ಲಿ ನೋಡ್ತಾ ಇರೋದು